ಹೋದ ವರ್ಷ ಆಸ್ಟ್ರೇಲಿಯಾದ ಕಾಡಲ್ಲಿ ಆದ ದುರಂತಕ್ಕೆ ಕೋಟ್ಯಾಂತರ ಪ್ರಾಣಿಗಳು ಹಾಗೂ 18 ಮಿಲಿಯನ್ನಷ್ಟು ಜಾಗದ ಅರಣ್ಯ ನಾಶವಾಗಿದೆಯಂತೆ. ಅಮೆಜಾನ್ ಫಾರೆಸ್ಟ್ಗೆ ಬೆಂಕಿ ಹೊತ್ತಿಕೊಂಡ ಕಾರಣ 23 ಲಕ್ಷ ಪ್ರಾಣಿಗಳ ಸಾವ. ಅಯ್ಯೋ, ಅಷ್ಟ್ಯಾಕೆ ದೂರ ಹೋಗ್ತೀಯೋ? ಇಲ್ಲೇ ನಮ್ಮ ಕೂರ್ಗ್ನಲ್ಲಿ ದುರಾಸೆಗೆ ಬಿದ್ದ ಜನ ಎಷ್ಟರ ಮಟ್ಟಿಗೆ ಅರಣ್ಯ ನಾಶ ಮಾಡಿದ್ರೆ ಅಂದರೆ 2 ವರ್ಷದ ಹಿಂದೆ ಸಂಭವಿಸಿದ ಪ್ರವಾಹದಲ್ಲಿ 30 ಜನ ಸತ್ತರು. ಇತ್ತೀಚೆಗೆ ಅಲ್ಲಿ ಗುಡ್ಡ ಕುಸಿದು 10 ಕುಟುಂಬಗಳ ಬದುಕಿಯ ಸರ್ವನಾಶವಾಯಿತು. ಇದಕ್ಕಿಂತ ಮೊದಲು ಬಂಗಾಳದಲ್ಲಿ ಆಂಫಾನ್ ಸೈಕ್ಲೋನ್ ಹೊಡಿತಲ್ಲ, 100 ಜನ ಸತ್ತೋದ್ರು, 1 ಲಕ್ಷ ಕೋಟಿ ರೂಪಾಯಿಯಷ್ಟು ಆಸ್ತಿ ನಾಶವಾಗಿ ಹೋಯ್ತಂತೀನಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಮನುಷ್ಯ ತನ್ನ ಸಮಾಧಿನ ತಾನೇ ತೊಳ್ಕೊಳ್ತಿದ್ದಾನೆ ಅನ್ನೋದಂತೂ ಕನ್ಫರ್ಮ್. ಕಳೆದ ವರ್ಷ ಅಮೆಜಾನ್ ರೇನ್ ಫಾರೆಸ್ಟ್ನಲ್ಲಿ ಹೊತ್ತಿಕೊಂಡ ಕಾಡ್ಗಿಚ್ಚು ಸತತ 7 ತಿಂಗಳುಗಳ ಕಾಲ ಶಾಂತವಾಗಲಿಲ್ಲ. ಅದರಲ್ಲಿ ಸುಮಾರು 13,000 ಚದರ್ ಕಿಲೋಮೀಟರ್ನಷ್ಟು ಅರಣ್ಯ ಸುಟ್ಟು ಬೂದಿಯಾಗಿ ಹೋಯಿತು. ಲಂಡನ್ ಊರಿನ ಒಟ್ಟು ವಿಸ್ತೀರ್ಣ ಎಷ್ಟಿದೆಯೋ ಅದಕ್ಕಿಂತ 8 ಪಟ್ಟು ಹೆಚ್ಚು ವಿಸ್ತೀರ್ಣದ ಅರಣ್ಯ ಆ 7 ತಿಂಗಳುಗಳಲ್ಲಿ ನಾಶವಾಗಿ ಹೋಯಿತು. ಕಳೆದ ವರ್ಷ ಆಸ್ಟ್ರೇಲಿಯಾದ ಕಾಡಲ್ಲಿ ಹತ್ತಿಕೊಂಡ ಕಾಡ್ಗಿಚ್ಚಿಗೆ ಸುಮಾರು 300 ಕೋಟಿಯಷ್ಟು ಜೀವಜಂತುಗಳು ಸತ್ತಿರಬಹುದೆಂದು ಅಂದಾಜಿಸಲಾಗಿದೆ. ಆಸ್ಟ್ರೇಲಿಯಾದ ಯೂನಿವರ್ಸಿಟಿಯ 10 ಸಂಶೋಧನಾಕಾರರು ಬಿಚ್ಚಿಟ್ಟಿರುವ ಅಂಕಿಅಂಶಗಳ ಪ್ರಕಾರ ಆ ದುರಂತದಲ್ಲಿ 14.3 ಕೋಟಿಯಷ್ಟು ಪ್ರಾಣಿಗಳು, 50 ಲಕ್ಷದಷ್ಟು ಕಪ್ಪೆಗಳು, 18 ಕೋಟಿಯಷ್ಟು ಪಕ್ಷಿಗಳು ಹಾಗೂ 246 ಕೋಟಿಯಷ್ಟು ರೆಪ್ಟೈಲ್ಗಳು ಸತ್ತು ಹೋಗಿವೆ. ಎರಡು ಸಾವಿರದ 2018 ಆಗಸ್ಟ್ ತಿಂಗಳಿನಲ್ಲಿ ಕೊಡಗಿನ ಮುಕ್ಕೋಡ್ಲು ಹಳ್ಳಿಯಲ್ಲಿ ವಿಪರೀತ ಮಳೆಯಾಯಿತು. ಆ ಮಳೆಯ ರಭಸಕ್ಕೆ ಅಲ್ಲಿ ಭೂಕುಸಿತ ಉಂಟಾಗಿ ಸುಮಾರು 25 ಜನ ಹಸು ನೀಗಿದರು. ಕಳೆದ ವರ್ಷ ವೆಸ್ಟ್ ಬೆಂಗಾಲ್ಗೆ ಅಪ್ಪಳಿಸಿದ ಆಂಫನ್ ಸೈಕ್ಲೋನ್ದಿಂದಾಗಿ 100 ಜನರು ಪ್ರಾಣ ಕಳೆದುಕೊಂಡರು. ಎಷ್ಟೋ ಕುಟುಂಬಗಳು ಬೀದಿ ಪಾಲಾದವು. ಆರ್ಥಿಕವಾಗಿ ಹೇಳೋದಾದರೆ ಈ ಸೈಕ್ಲೋನ್ದಿಂದಾಗಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿಯಷ್ಟು ನಷ್ಟವಾಯಿತು. ಹವಾಮಾನ ವೈಪರೀತ್ಯ ಹಾಗೂ ತಾಪಮಾನದ ಏರಿಕೆಯಿಂದಾಗಿ ಹಿಮಾಲಯದಲ್ಲಿ ಅನೇಕ ಅನಾಹುತಗಳು ಸಂಭವಿಸುತ್ತಿವೆ. ಈ ವರ್ಷ ಫೆಬ್ರವರಿಯಲ್ಲಿ ಆದ ಹಿಮಕುಸಿತದ ಪರಿಣಾಮವಾಗಿ 12 ಜನ ಹಸು ನೀಗಿದರು ಹಾಗೂ 100 ಜನರು ಕಾಣೆಯಾದರು. ಇಷ್ಟೆಲ್ಲ ಅನಾಹುತಗಳಿಗೆ ಪ್ರಮುಖ ಕಾರಣ ಯಾರು ಗೊತ್ತಾ? ಅದೇ ಈ ಜಗತ್ತಿನ ಅತಿ ಬುದ್ಧಿವಂತ ಪ್ರಾಣಿ ಎನಿಸಿಕೊಂಡಿರುವ ನಾವು ಮನುಷ್ಯರು. ಶುದ್ಧ ದೇಹದೊಳಗೆ ಅಶುದ್ಧ ಮನಸ್ಸು, ಉಸಿರು ನೀಡುವ ವೃಕ್ಷವನ್ನೇ ಕಡಿಯುವ ಕನಸು, ಜೀವವಿರುವವರೆಗೆ ಇದು ಎಂದೂ ಆಗದಿರಲಿ ನನಸು. ಗಿಡಮರಗಳು ಇದ್ದರೆ ಅಲ್ಲವೇ ಜಗತ್ತಿನಲ್ಲಿ ಸೊಗಸು.
ಜಗತ್ತಿನಲ್ಲಿ ನಾವು ಎಷ್ಟೋ ಸಲ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತೇವೆ. ಏಕೆಂದರೆ ಇಲ್ಲಿ ನಮ್ಮ ಕಣ್ಣು ಮುಂದೆಯೇ ಎಷ್ಟೋ ಸಂಗತಿಗಳು ನಡೆದರೂ ಅವುಗಳ ಮಹತ್ವದ ಅರಿವು ನಮಗೆ ಆ ಸಮಯದಲ್ಲಿ ಆಗುವುದಿಲ್ಲ. ವಿಶ್ವವನ್ನೇ ಪ್ರಭಾವಿಸಬಲ್ಲ ಯೋಚನೆಗಳು ನಮಗೆ ಹೊಳೆದಾಗ ಆ ಐಡಿಯಾಗಳು ತುಕ್ಕು ಹಿಡಿಯುವ ಮೊದಲೇ ಅದನ್ನು ಕಾರ್ಯರೂಪಕ್ಕೆ ಇಳಿಸಲು ನಾವೊಂದು ಪುಟ್ಟ ಹೆಜ್ಜೆ ನೆಡಬೇಕಷ್ಟೆ. ಇತಿಹಾಸವನ್ನೇ ಸೃಷ್ಟಿಸಿದವರೆಲ್ಲರೂ ಆ ಒಂದು ಪುಟ್ಟ ಹೆಜ್ಜೆಯಿಂದಲೇ ಮುಂದೆ ಬಂದವು. ಇದು ನನ್ನಿಂದಾಗದ ಕೆಲಸ ಎಂದು ಕೈ ಚೆಲ್ಲಿ ಕುಳಿತಾಗ ಆ ಒಂದು ಪುಟ್ಟ ಹೆಜ್ಜೆ ಹೊಸ ದಾರಿಗಳನ್ನು ಪರಿಚಯಿಸಬಲ್ಲದು. ಜಗತ್ತಿನಲ್ಲಿ ಇತಿಹಾಸ ಸೃಷ್ಟಿಸಿದವರೆಲ್ಲರಿಗೂ ಒಂದು ಸಾಮ್ಯತೆ ಇದೆ. ಅದೇನೆಂದರೆ ಅವರೇನೋ ಹೊಸದಾಗಿ ಮಾಡಲು ಹೊರಟಾಗ ಈ ಜಗತ್ತು ಮೊದಲು ಅವರ ಸಾಮರ್ಥ್ಯವನ್ನು ಅನುಮಾನಿಸಿತು, ಆಮೇಲೆ ಅವರನ್ನೇ ಅವಮಾನಿಸಿತು. ಕಡೆಗೆ ಅವರು ಛಲ ಬಿಡದೆ ಸಾಧಿಸಿ ತೋರಿಸಿದಾಗ ಇದೇ ಜಗತ್ತು ಅವರನ್ನು ಸನ್ಮಾನಿಸಿತು. ಮೊದಲು ಅನುಮಾನ, ಆಮೇಲೆ ಅವಮಾನ, ಕಡೆಗೆ ಸನ್ಮಾನ. ಈ ಮಾತು ನಮಗೆ ಪ್ರೇರಣೆಯಾಗಬೇಕು. ಏಕೆಂದರೆ ತುಕ್ಕು ಹಿಡಿಯುವುದಕ್ಕಿಂತ ಸವೆದು ಹೋಗುವುದು ಉತ್ತಮ. ಆದರೆ ಚಂಚಲವಾಗಿರುವ ಮನಸ್ಸಿಗೆ ಕೆಲವೊಮ್ಮೆ ಮಂಕು ಬೀಳುತ್ತೆ. ಒಮ್ಮೊಮ್ಮೆ ಸ್ವಾರ್ಥದ ಮುಂದೆ ಸೇವಾ ಮನೋಭಾವ ಮಂಕಾಗಿ ಬಿಡುತ್ತೆ. ಇದೆಲ್ಲ ನನಗೆ ಬೇಕಾ, ಊರು ಉಸಾವರಿ ನನಗೆ ಯಾಕೆ ಎಂಬ ತರ್ಕದ ವಿಚಾರಗಳು ಹುಟ್ಟಿಕೊಳ್ಳುತ್ತವೆ. ಈ ಕೆಲಸ ಮಾಡುವುದರಿಂದ ನನಗೇನು ಲಾಭ ಎಂಬ ಆಲೋಚನೆ ಬರುವುದು ಸಹಜ. ಆದರೆ ಮನಸ್ಸಿನ ಮೇಲೆ ಹಿಡಿತವಿದ್ದವನಿಗೆ ಇಂಥ ಯೋಚನೆಗಳನ್ನು ಮೆಟ್ಟಿ ನಿಲ್ಲುವ ತಾಕತ್ತಿರುತ್ತದೆ. ಇಫ್ ಯು ಡೂ ವಾಟ್ ಈಸ್ ಈಸಿ, your life will be hard, but if you do what is hard, your life will be easy. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳುವುದೇನೆಂದರೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ. ಅರ್ಥಾತ್, ನೀನು ನಿನ್ನ ಕರ್ತವ್ಯವನ್ನು ತಿಳಿದು ಅದನ್ನು ಮಾಡುವುದರಲ್ಲಿ ಮನಸ್ಸಿಡಬೇಕು. ಫಲದ ಚಿಂತೆ ಮಾಡದೆ ಕರ್ಮ ಮಾಡುವುದರಲ್ಲಿ ಶ್ರದ್ಧೆ ಇಡಬೇಕು. ನಿನ್ನ ಕರ್ಮವನ್ನು ಮಾಡದೇ ಇರುವ ವಿಚಾರ ಎಂದೂ ನಿನಗೆ ಬಾರದಿರಲಿ. ಈ ಜಗತ್ತಿನಲ್ಲಿ ಯಾರೂ ಏಕಾಂಗಿಯಲ್ಲ. ನೀವು ಮಾಡುವ ಕಾರ್ಯ ಸದುದ್ದೇಶದಿಂದ ಕೂಡಿದ್ದರೆ ಈ ಪ್ರಕೃತಿಯೇ ನಿಮಗೆ ಸಮಾನ ಮನಸ್ಕರನ್ನು ಹುಡುಕಿಕೊಡುತ್ತದೆ.
ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಪರಸ್ಪರ ಅಪರಿಚಿತರಾದ ನಾವುಗಳು ನಮ್ಮ ಮನಸ್ಸಿಗೆ ಹಿತ ನೀಡುವ ಆ ಒಂದು ಸಣ್ಣ ಕಾರ್ಯಕ್ಕಾಗಿ ಒಂದಾಗುತ್ತೇವೆ. ಅದಕ್ಕೆ ಹೇಳೋದು, ನಾವು ಮಾಡುವ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಕೆಲಸವೂ ಇನ್ನೊಬ್ಬರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಬಲ್ಲಂಥದ್ದಾಗಿರಬೇಕು. ಹೀಗೆ ಇತರರಿಗೆ ಪ್ರೇರಣೆಯಾದಾಗ ನಮ್ಮ ಜೀವನವು ಸಾರ್ಥಕವಾಗುತ್ತದೆ. ಆಗ ನಮ್ಮಿಂದ ಪ್ರೇರೇಪಿತಗೊಂಡವರು ನಮಗೆ ಗೊತ್ತಿಲ್ಲದೆಯೇ ನಮ್ಮನ್ನು ಅನುಸರಿಸಲಾರಂಭಿಸುತ್ತಾರೆ. Isn't enough?
ಹಾಗಾದರೆ ಇಷ್ಟೊತ್ತು ನಾ ನೋಡಿದ್ದೆಲ್ಲ ಕನಸ? ಬೆಳಗಿನ ಜಾವದ ಕನಸು ನನಸಾಗತ್ತೆ ಅಂತ ಕೇಳಿದ್ದೆ. ನನ್ನ ಕನಸು ನನಸಾಗೋದಾದರೆ ಅದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಮಾಡಲು ನಾನು ರೆಡಿ. ಎಷ್ಟೋ ಸಲ ನಾವು ನಮ್ಮ ಕಣ್ಣು ಮುಂದೆಯೇ ನಡೆಯುವ ಸಂಗತಿಗಳತ್ತ ಗಮನ ಹರಿಸಲ್ಲ, ನಮ್ಮೆದುರಿನಲ್ಲೇ ಎಲ್ಲ ನಡೆಯುತ್ತಿದ್ದರೂ ಅದನ್ನು ಗ್ರಹಿಸಲ್ಲ. ಆದರೆ ಆ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಒಟ್ಟುಗೂಡಿಸಿದಾಗ ಅವೇ ನಮಗೆ ಆಶ್ಚರ್ಯವನ್ನುಂಟು ಮಾಡಬಲ್ಲವು. ಅದೇ ಈ ಪ್ರಕೃತಿಯ ವೈಶಿಷ್ಟ್ಯ.